ಮೀಡಿಯಾದವರು ಅಪ್ಪ ಬರ್ತಾ ಇದ್ದಾರೆ, ಎಲ್ರಿಗೂ ಎಚ್ಚರಿಕೆ, ಬರ್ತಾ ಇದ್ದಾನೆ, ಬೊಗಳೋರೆಲ್ಲ ಬೊಗಳ್ಕೋಬಿಡಿ, ಯಾಕೆ ಅಂದರೆ ನಮ್ಮ ಬಾಸ್ ಬರ್ತಾ ಇದ್ದಾರೆ, ಬೊಗಳ್ಕೊಳ್ಳೋರು ಇವಾಗಲೇ ಬೊಗಳ್ಕೋಬಿಡಿ ಯಾಕೇಳಿ ಬಂದು ಗಂಟ್ಲಿಗಿಡ್ತಾರೆ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಏನ್ರಿ ಮೀಡಿಯಾ ಬಾಸ್ ಬಗ್ಗೆ ಹಂಗೆ ಅದು ಇದು ಇದು ಅದು ಅಂತ ಏನೇನೋ ತೋರಿಸ್ತಿರಲ್ಲ. ನಮ್ಮ ಬಾಸ್ ಏನು ಪಾಕಿಸ್ತಾನದವರ, ಕನ್ನಡಿಗರ ಆಸ್ತಿ ಅವರು, ಕರ್ನಾಟಕದ ಆಸ್ತಿ, ಅರ್ಥ ಆಯ್ತಾ? ಒಂದು ತಪ್ಪು ಮಾಡಿದ್ರು ಅಂತ ಇಷ್ಟೊಂದು ರುಪ್ತಿರಲ್ಲ, ಯಾಕೆ ಅವ್ರು 100 ಒಳ್ಳೆ ಕೆಲಸ ಮಾತಾಡಲ್ವಾ? ಹಾಂ, ಯಾಕೆ ನೀವು ತೋರಿಸಲ್ಲ? ಅದೇ 100 ಕೆಲಸದ್ದು ಒಳ್ಳೆ ಕೆಲಸದ ಮುಂದೆ ಒಂದು ತಪ್ಪು ಹಂಗಾದ್ರೆ ಏನು ಅಲ್ವಾ? ಯಾರು 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 ಏನು ತಪ್ಪು ಮಾಡೋದೇ ಇಲ್ವಾ? ಹಂಗಂತ ಹೇಳ್ಬಿಟ್ಟು ಅವ್ರನ್ನೇ ಯಾಕೆ ಬ್ಲೇಮ್ ಮಾಡ್ತೀರಾ, ಅವ್ರನ್ನೇ ಯಾಕೆ ಬ್ಲೇಮ್ ಮಾಡ್ತೀರಾ ಅಂತ ನಾನು ಹೇಳ್ತಾ ಇರೋದು. ಹಾಂ, ನಿಮಗೆ ತಾಕತ್ತು ಇದ್ದರೆ ಎಂತೆಂಥ ಅನಾಚಾರಗಳು ಎಷ್ಟೆಲ್ಲ ಏನೆಲ್ಲ ಆಯ್ತಾ ಇದ್ದಾವೆ ಅದನ್ನು ತೋರಿಸಿ. ಯಾಕೆ ದರ್ಶನ್ ಬಗ್ಗೆ ಬರೀ ಬ್ಯಾಡ್ದಿದ್ದೇ ತೋರಿಸ್ತೀರಾ? ಯಾಕೆ ದರ್ಶನ್ ಉದ್ದ ದಪ್ಪ ಇದ್ದಾರೆ ಅಂತನಾ? ಯಾಕೆ ಬೇರೆಯವ್ರದ್ದು ಯಾರು ಉದ್ದ ದಪ್ಪನೇ ಇಲ್ವಾ? ಹಾಂ, ಯಾಕೆ ನೀವು ಬೆರಳು ತೋರಿಸಿ ಈ ಥರ ಮಾಡ್ತೀರಿ? ನೀವು ಮಾಡ್ತಾ ಇರೋದು ನಮ್ಮ ಕನ್ನಡಿಗರ ಒಂದು ಕನ್ನಡಿಗರ ಆಸ್ತಿ ಅಂತ ಕರೆಸ್ಕೊಳ್ಳೋ ನಮ್ಮ ದರ್ಶನ್ನ ಅವಮಾನ ಮಾಡ್ತಾ ಇದ್ದೀರಾ, ಅರ್ಥ ಆಯ್ತಾ? ಕಾವೇರಿ ಹೋರಾಟದಲ್ಲಿ ಬೇಕು, ಪ್ರತಿಯೊಂದರಲ್ಲೂ ಬೇಕು. ಯಾಕೆ ನಿಮಗೆ ಸ್ಟ್ರೈಟ್ ಫಾರ್ವರ್ಡ್ ನಿಮಗಿಲ್ವಾ? ನೀವು ಬರಲ್ವಾ? ಯಾವುದೇ ಒಂದು ಇದಾದ್ರೂ ದರ್ಶನ್ ಬಗ್ಗೆ ಮಾತಾಡೋದಕ್ಕೆ ಯೋಗ್ಯತೆ ಇರಬೇಕು, ಅರ್ಥ ಆಯ್ತಾ? ನಾನು ನಿಜವಾಗ್ಲೂ ಅವ್ರ ಅಪ್ಪಟ ಅಭಿಮಾನಿ, ಅಪ್ಪಟ ಅಭಿಮಾನಿ, ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಸಾವಿರಾರು ಜನಕ್ಕೆ ಒಳ್ಳೇದು ಮಾಡಿರೋ ಕೈ ಅವ್ರು ಏನೋ ಒಂದು ಬ್ಯಾಡ್ ಲಕ್ ಹೇಳೋಕ್ಕಾಗಲ್ಲ, ಏನೋ ಒಂದು ತಪ್ಪು ಆಗಿದೆ, ಆದರೆ ಅವರು ತಪ್ಪು ಏನಕ್ಕೆ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತು, ಅರ್ಥ ಆಯ್ತಾ? ಆ ಒಂದು ತಪ್ಪಿಂದ ಇಡೀ ಅವ್ರ ಲೈಫನ್ನೇ, ಅವ್ರ ಸಂಸಾರ ಪ್ರತಿಯೊಂದು ಎಳಿತಿರಲ್ಲ. ನಿಮ್ಮನೆಯಲ್ಲಿ ನಿಮ್ಮನೆ ದೋಸೆ ತೂತ ಆಗೋದೇ ಇಲ್ವಾ? ಹಾಂ, ನಿಮ್ಮ ಸಂಸಾರ ಏನೋ ಜಗಳ ಆಗೋದೇ ಇಲ್ವಾ? ಯಾಕೆ ದರ್ಶನ್ನು ದರ್ಶನ್ನು ಮಾತೆತ್ತಿರು, ದರ್ಶನ್ನು ದರ್ಶನ್ನು. ಯಾಕೆ ಬ್ರೋ, ಒಂದು ಹೇಳ್ತೀನಿ, ಆನೆ ನಡೀತಿರುವಾಗ ನಾಯಿಗಳು ನರಿಗಳು ಬೊಗಳೋದು ಸಹಜ ಅಂತೆ, ಹಾಗೆ ಅಷ್ಟೇ ಆನೆ ನಡೀತಾನೆ ಇರುತ್ತೆ. ಆಮೇಲೆ ಬಾಸ್ ಎಲ್ಲಿದ್ರು ಕಿಂಗ್, ಆಲ್ವೇಸ್ ಕಿಂಗ್ ಬ್ರೋ. ಓಕೆನಾ? ನಾಳೆ ಬಾಸ್ ಬರ್ತಾ ಇದ್ದಾರೆ, ನೋಡ್ತಾ ಇರಿ, ಮಾರಿ ಹಬ್ಬ. ನಿಮ್ಮ ಮೀಡಿಯಾದವರಿಗೆಲ್ಲ ಪಿಚುಕ್ 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 ಅನ್ನಿಸ್ತಾರೆ, ಬಂದು ತಗೊಳ್ತಾರೆ ಒಬ್ಬೊಬ್ಬರಿಗೆ. ಬ್ರೋ ಇನ್ನೊಂದು, ನೀವು ಅಭಿಮಾನಿ ಆಗಿರೋದ್ರಿಂದ ಇನ್ನೊಂದು ಮಾತು, ನಾವು ಡೈಲಿ ರಿವ್ಯೂ ಅಂತ ಮಾಡ್ತಾನೆ ಇರ್ತೀವಿ, ಅವಾಗ ಅಪ್ಪು ಸರ್ ಅಭಿಮಾನಿಗಳಾಗಿರ್ಬೋದು, ಮೊನ್ನೆ ಸುದೀಪ್ ಸರ್ ಬರ್ತಡೇ ಇದೆ ನಡೆದಾಗ್ಲೂ ಅಷ್ಟೇ, ಸುದೀಪ್ ಸರ್ ಅಭಿಮಾನಿಗಳಾಗಿರ್ಬೋದು, ಇವರೆಲ್ಲನೂ ಸಪೋರ್ಟ್ ಮಾಡಿದ್ದೆ ದರ್ಶನ್ ಸರ್ಗೆ, ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಆದರೆ ಕೆಲವು ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ, ನಾವು ಅವ್ರ ಫ್ಯಾನ್ಸು ಇವ್ರಿಗೆ ಸಪೋರ್ಟ್ ಮಾಡಲ್ಲ, ಇವ್ರ ಫ್ಯಾನ್ಸು ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ, ಅವ್ರು ಯಾರು ಫ್ಯಾನ್ಸ್ ಅಲ್ಲ, ಬಟ್ ಆದರೂ ಈ ಥರ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀವಿ? ಬ್ರೋ, ಒಂದು ಹೇಳ್ತೀನಿ, ದರ್ಶನ್ ಸರ್ ಹಾಳಾಗಲ್ವ? ಇನ್ನೊಂದು, ಹೀರೋಗಳು ಎಲ್ಲ ಒಂದೇ ಥರ ಇರ್ತಾರೆ, ಬಟ್ ಫ್ಯಾನ್ಸ್ಗಳು ಮಾತ್ರ ಕ್ರಿಯೇಟ್ ಮಾಡ್ತವ್ರೆ. ಫ್ಯಾನ್ಸ್ ವಾರು, ಫ್ಯಾನ್ಸ್ ವಾರು, ಫ್ಯಾನ್ಸ್ ವಾರು. ಏನು ಡಿ ಬಸ್ ಹೇಳ್ಕೊಡಕ್ಕೆ ಬಂದಿದ್ರಾ? ಇಲ್ಲ ಸುದೀಪ್ ಅಣ್ಣನ ಅಭಿಮಾನಿಗಳು ಹೇಳ್ಕೊಡಕ್ಕೆ ಬಂದಿರಾ? ಇಲ್ಲ ಅಪ್ಪು ಸರ್ ಅಭಿಮಾನಿಗಳು ಹೇಳ್ಕೊಡಕ್ಕೆ ಬಂದಿರಾ? ನೀವು ಈ ಥರ ಹಿಂಗೆ ಮಾಡಿ ಅಂತ? ಅಪ್ಪು ಸರು ದೇವರಾಗಿದ್ದಾರೆ, ಅವ್ರ ರಾಜವಂಶದ ಸರ್. ಯಾರು ಯಾರು ಫ್ಯಾನ್ಸು ಯಾರು ಇದು ಮಾಡಲ್ಲ, ಇನ್ನು ನೀವು ಹೇಳಿದ್ರಿ ಗೊತ್ತಾ, ಕಿಡಿಗೇಡುಗಳು ಅಂತ ತಂದಿಗೆ ತಮಾಷೆ ನೋಡ್ತಿದ್ದಾರೆ ಹಲ್ಕಟ್ ನನ್ನ ಮಕ್ಕಳು. ಅವರು ಅವರು ನಿಜವಾದ ಕಲಬೆರಕೆ ನನ್ನ ಮಕ್ಕಳು, ಅವರಿಗೆ ಯೋಗ್ಯತೆ ಇಲ್ಲ. ಒಬ್ಬ ಕನ್ನಡ ಚಿತ್ರರಂಗ ಇವತ್ತು ಇಡೀ ದೇಶ ನೋಡೋ ಅಂಥ ಒಂದು ನಮ್ಮ ಕನ್ನಡ ಚಿತ್ರರಂಗ ಹೋಗಿದೆ ಅಂದರೆ ಯಾರು ಕಾರಣ? ನಮ್ಮ ಕನ್ನಡಿಗರು, ನಮ್ಮ ಹೀರೋಗಳು ಕಾರಣ, ಅರ್ಥ ಆಯ್ತಾ? ಇನ್ನೊಂದು ಹೇಳ್ತೀನಿ, ಯಾರು ಯಾರು ಫ್ಯಾನ್ಸು ಯಾರು, ನಿಜವಾಗ್ಲೂ ಖುಷಿಯಾಗುತ್ತೆ ಅಪ್ಪು ಫ್ಯಾನ್ಸು, ಮತ್ತು ಅಪ್ಪು ಸರ್ ಫ್ಯಾನ್ಸು, ಸುದೀಪ್ ಅಣ್ಣನ ಫ್ಯಾನ್ಸು, ಮತ್ತು ಆಮೇಲೆ ನಮ್ಮ ಯಶ್ ಅವರು ಫ್ಯಾನ್ಸು, ಎಲ್ಲರ ಫ್ಯಾನ್ಸು ನಮ್ಮ ಡಿ ಬಸ್ ಅವರಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಆಮೇಲೆ ಸಪೋರ್ಟು ಸಹಿತ ಮಾಡ್ತವ್ರೆ. ಯಾರೋ ಒಬ್ಬ ಕಿಡಿಗೇಡಿಗಳು ಮಾಡಿದ್ದು ಇದಕ್ಕೆ ದೇವಲೋಕ ಹಾಳಾಗಲ್ಲ ಅಲ್ವಾ? ನಿಜವಾಗ್ಲೂ ಅವರು ಫ್ಯಾನ್ಸ್ ಬಗ್ಗೆ ನಾನು ಯಾವುದೇ ಥರದ ಒಂದು ಭಿನ್ನಾಭಿಪ್ರಾಯ ಉಂಟು ಮಾಡಲ್ಲ, ಯಾಕೆಂದರೆ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ಡಿ ಬಸ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯನೂ ಇದೆ, ತಂದಿಗೆ ತಮಾಷೆ ನೋಡಲ್ಲ. ಯಾರು ಈ ನಾಲಾಯಕ್ ನನ್ನ ಮಕ್ಕಳು ಮಾತಾಡೋಕ್ಕೆ ಬಾಸ್ ಬಗ್ಗೆ ಯೋಗ್ಯತೆ ಇಲ್ವೋ ಆ ಕಿಡಿಗಳಿಗಳು ಮಾತ್ರ ಈ ಥರ ತಂದಿಗೆ ತಮಾಷೆ ನೋಡ್ತಿದ್ದಾರೆ. ಅವ್ರಿಗೆ ಇದೇ ಲಾಸ್ಟ್ ವಾರ್ನಿಂಗು, ನಿಮ್ಮದು ಎಷ್ಟು ಬೇಳೆ ಬೇಯಿಸ್ಕೋಬೇಕು ಅಷ್ಟು ನಿಮ್ಮ ನಿಮ್ಮ ಹೆಸರು ಹೇಳ್ಕೊಂಡು ಮಾತ್ರ ಬೇಳೆ ಬೇಯಿಸ್ಕೊಳ್ಳಿ. ಬಾಸ್ ಫ್ಯಾನ್ಸು, ಬಾಸು ಹೆಸರು, ಮತ್ತು ಬಾಸ್ ಇದು ಎಲ್ಲ ಪ್ರತಿಯೊಂದನ್ನು ಹೆಸರು ತೆಗಿದೆ ಮುಚ್ಕೊಂಡು ನಿಮ್ಮ ಕೆಲಸನ ನೀವು ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.